ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಅಲ್ಲಿನ ವನ್ಕಲ್ಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ವನ್ಕರಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರದ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ ಇಲಾಖೆ ಫ್ರೆಂಡ್ಸ್ ಇಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ ಪಂಚಾಯತ್ ರಾಜ್ ಇಲಾಖೆಯ ಖಾಲಿ ಹುದ್ದೆಗಳಲ್ಲಿ ಹೊಸ ನೇಮಕಾತಿ ಬಂದಿವೆ ಇದು ಎರಡು ಸಾವಿರ ಇಪ್ಪತ್ತಾರರ ನಿಮ್ಮ ಆಗಿದೆ ತೆಗೆದು ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತಕ್ಕ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸ ಯಾರು ನಮ್ಮ ಚಾನಲ್ ಕೊಟ್ಟಿದ್ದರು ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ ಆಯನ್ನು ಮಾಡ್ಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ವೀಡಿಯೋ ಆಯಿತಾರೆ ನಿಮಗೆ ಆಗಿ ಬರ್ತದೆ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಅಥವಾ ಸರ್ಕಾರದ ಹೊಸ ಯೋಜನೆ ಬಗ್ಗೆ ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಷಯ ಹೋಗೋಣ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಅಫಿಸಿ ವೆಬ್ಸೈಟ್ ಆಗಿದೆ ಅಭಿವೃದ್ಧಿ ಮತ್ತು ಪಂಚಾಯ ರಾಜ್ಯ ಇಲಾಖೆ ಅಂತ ಇಲ್ಲಿ ವಿವಿಧ ವಿಭಾಗದ ಅಧಿಕಾರಿದ್ದಾರೆ ಅವ್ರಿಗೆ ಹೇಳ್ತೀನಿ ಇವಾಗ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಾಜ್ಯ ಇಲಾಖೆ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಆರ್ ಡಿ ಪಿ ಆರ್ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ತೆರಡು ಕರ್ನಾಟಕ ಅಭಿವೃದ್ಧಿ ಮತ್ತು ರಾಜ್ ಇಲಾಖೆ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡನ್ನು ಕೊಟ್ಟಿದ್ದಾರೆ ಇದು ಆರ್ ಡಿ ಪಿ ಆರ್ನ ಒಂದು ನೇಮಕಾತಿಯಾಗಿದೆ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ನೇಮಕಾತಿ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಿದ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಅಗತ್ಯವಾಗಿರುವ ವಿದ್ಯಾರ್ಥಿ ವೇತನ ಶ್ರೇಣಿ ವಯೋಮಿತಿ ಮತ್ತು ಅರ್ಜಿ ಸು ಅರ್ಜಿ ಶುಲ್ಕ ಹುದ್ದೆಗಳ ವಿವರ ಇತರೆ ಎಲ್ಲ ಮಾಹಿತಿಯನ್ನು ಇವಾಗ ಹೇಳ್ತೀನಿ ಏನಿದೆ ಅಂತ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಇಲಾಖೆ ಹೆಸರು ನೋಡಬೇಕಾರೆ ಕೊಟ್ಟಿದ್ದಾರೆ ಆಮೇಲೆ ಇಲಾಖೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಒಂಬೂರ್ಸ್ಮೆನ್ ಹುದ್ದೆಗಳನ್ನು ಕರಿದ್ದಾರೆ ಒಟ್ಟು ಹುದ್ದೆಗಳು ಒಂಬತ್ತು ಹುದ್ದೆ ಕಾಲಿವೆ ಅರ್ಜಿ ಸಲ್ಲಿಸುವ ಬಗೆಯದು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅವು ಯಾವ್ಯಾವ ಎಷ್ಟು ಜಿಲ್ಲೆಯಲ್ಲಿ ಯಾವ್ಯಾವ ಪೋಸ್ಟ್ ಕಲೆ ಅಂತ ಹೇಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಹುದ್ದೆಗಳು ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪೋಸ್ಟ್ ಇದೆ ದಾವಣಗೆರೆಯಲ್ಲಿ ಒಂದು ಪೋಸ್ಟ್ ಇದೆ ದಕ್ಷಿಣ ಕನ್ನಡದಲ್ಲಿ ಒಂದು ಪೋಸ್ಟ್ ಇದೆ ಕಲಬುರಗಿಯಲ್ಲಿ ಒಂದು ಪೋಸ್ಟ್ ಇದೆ ಕೊಡಗುನಲ್ಲಿ ಒಂದು ಪೋಸ್ಟ್ ಇದೆ ಮೈಸೂರಿನಲ್ಲಿ ಒಂದು ಪೋಸ್ಟ್ ಇದೆ ಉತ್ತರ ಕನ್ನಡದಲ್ಲಿ ಒಂದು ಪೋಸ್ಟ್ ಇದೆ ಉಡುಪಿಯಲ್ಲಿ ಒಂದು ಪೋಸ್ಟ್ ಇದೆ ಯಾದಗಿರಿಯಲ್ಲಿ ಒಂದು ಪೋಸ್ಟ್ ಇದೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಒಂಬತ್ತು ಪೋಸ್ಟ್ ಕಲಿಯೋ ಫ್ರೆಂಡ್ಸನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ಏನಾಗಿರಬೇಕಂದರೆ ವಿದ್ಯಾರ್ಥಿ ಬಂದ್ಬಿಟ್ಟು ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ ಅಂದರೆ ಡಿಗ್ರಿ ಪಾಸಾದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದವು ಓಕೆನಾ ಅದೇ ರೀತಿ ವೈಮಿತಿ ನೋಡಬೇಕಾದ್ರೆ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಅರವತ್ತಾರು ಮೀರಿರಬಾರದು ಅಂತ ಕೊಟ್ಟಿದ್ದಾರೆ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಅರವತ್ತಾರು ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ ಓಕೆನಾ ಇನ್ನು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸೂಚನೆ ಬಂದ್ಬಿಟ್ಟು ಈ ಹುದ್ದೆಯ ಎರಡು ವರ್ಷಗಳ ಕಾಲ ಒಪ್ಪಂದ ಆಧಾರಿತ ಹುದ್ದೆಯಾಗಿರುತ್ತದೆ ಅನುಭವ ಮತ್ತು ಈ ಹುದ್ದೆಗೆ ಸೇವೆ ಸಲ್ಲಿಸುವ ಅಭ್ಯರ್ಥಿಗಳು ಸಾರ್ವಜನಿಕ ಆಡಳಿತ ಕಾನೂನು ಶೈಕ್ಷಣಿಕ ಕ್ಷೇತ್ರ ಅಥವಾ ಸಮಾಜ ಸೇವೆ ಅಥವಾ ನಿ ನಿರ್ವಹಣೆ ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಕಾಲ ಸೇವಾ ಅನುಭವ ಹೊಂದಿರುಕೊಂಡು ಹೊಂದಿರಬೇಕಾಗಿದೆ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ನೋಡಬೇಕಾದ್ರೆ ಈ ರೀತಿಯಾಗಿದೆ ನೋಡಿ ಅರ್ಜಿ ಸಲ್ಲಿಸುವ ವಿಳಾಸ ಆಯುಕ್ತರು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಐದನೇ ಮಹಡಿ ಪ್ಲಾಟ್ ನಂಬರ್ ಒನ್ ಟು ಫೋರ್ ತ್ರೀ ಕೆ ಎಸ್ ಐ ಡಿ ಎಸ್ ಐ ಟಿ ವಾರ್ಡ್ ಸೌತ್ ಬ್ಲ್ಯಾಕ್ ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಫೋರ್ ಇದು ಅರ್ಜಿಯನ್ನು ಸಲ್ಲಿಸತಕ್ಕಂಥ ಒಂದು ಪೋಸ್ಟ್ ಅಡ್ರೆಸ್ ಆಗಿದೆ ಈ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಕಳಿಸ್ಬೇಕಾಗಿತ್ತು ಇದು ಬೈ ಪೋಸ್ಟ್ ಮುಖಾಂತರ ಇರುತ್ತದೆ ಫಾರ್ಮ್ ಫಿಲ್ ಅಪ್ ಮಾಡಿ ಕಳಿಸ್ಬೇಕಾಗಿರುತ್ತದೆ ಫ್ರೆಂಡ್ಸನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಕೊಟ್ಟಿದ್ದಾರೆ ದಿನಾಂಕ ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡ್ಬೇಕಾದ್ರೆ ಜೂನ್ ಎಂಟು ಎರಡು ಸಾವಿರ ಇಪ್ಪತ್ತೆರಡರಿಂದ ಅರ್ಜಿಗಳು ಆರಂಭವಾಗಿವೆ ಅಂದರೆ ಇವಾಗ ಸ್ಟಾರ್ಟಾಗಿ ಎರಡು ಮೂರು ದಿನ ಇದ್ದು ಆಮೇಲೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಜುಲೈ ಒಂಬತ್ತು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಅಟರೊಳಗಡೆ ನೀವು ಬೈ ಪೋಸ್ಟ್ ಮುಖಾರ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವಿಡಿಯೋ ಕೆಳಗಡೆ ಆ್ಯಪ್ಸಲ್ಲಿ ವೆಬ್ಸೈಟು ಮತ್ತು ನೋಟಿಫಿಕೇಷನ್ ಲಿಂಕು ಮತ್ತು ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಸರಿ ಸರಿಯಾಗಿ ತಗೋದನ್ನೆಲ್ಲ ಮಾಹಿತಿ ಓದ್ಕೊಂಡು ಆಮೇಲೆ ನೀವು ಬೈ ಪೋಸ್ಟ್ ಮುಖಾರ್ ಅಪ್ಲೈ ಮಾಡಬೇಕು ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ಅಂತ ತೋರಿಸ್ತೀನಿ ನೋಡಿ ಇದು ಆಫೀಸ್ ಕಡೆ ಬಂದಂಥ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಅಥವಾ ನಮ್ಮ ವಾಟ್ಸಾಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ನೀವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ಫಿಲ್ಅಪ್ ಮಾಡಿ ಬೈ ಪೋಸ್ಟ್ ಮಾಡ್ಕೊಂಡು ಕಳಿಸ್ಬೋದಾಗಿದೆ ಇಲ್ಲಿ ಇಲ್ಲಿ ಒಂದು ಫೋಟೋ ಹಚ್ಬೇಕಾಗತ್ತೆ ಆಮೇಲೆ ಒಂಬ್ರಸ್ಮ್ಯಾನ್ ಒಂಬ್ರಸ್ಮ್ಯಾನ್ ನೇಮಕಾತಿ ಅರ್ಜಿನ ನಮೂನೆ ಕೊಟ್ಟಿದ್ದಾರೆ ವೈಯಕ್ತಿಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಒಂದು ಹೆಸರು ಹಾಕಬೇಕಾಗತ್ತೆ ಆಮೇಲೆ ವಯಸ್ಸು ಡೇಟ್ ಆಫ್ ಬರ್ತ್ ಕರೆಕ್ಟ್ ಹಾಕಬೇಕು ಕೊಟ್ಟಿದ್ದಾರೆ ಅಂಚೆ ವಿಳಾಸ ದೂರವಾಣಿ ಸಂಖ್ಯೆ ಮತ್ತು ಕಾಯಿ ವಿಳಾಸ ನೀವು ವೈದ್ಯಕೀಯವಾಗಿ ಕ್ಷೇತ್ರಗಳ ಭೇಟಿ ನಡೆಸಲು ಸ ದೃಢ ದೃಢಕರವಾಗಿರುವ ಅಂತ ಕೇಳಿದ್ದಾರೆ ಅದಕ್ಕೆ ತಕ್ಕಂಥ ಪ್ರಮಾಣಪತ್ರ ಪತ್ರ ರಾಜಕೀಯ ಪಕ್ಷದ ಸದಸ್ಯರು ಅಂತ ಕೇಳಿದ್ದಾರೆ ಯಾವ್ಯಾವ ರೀತಿ ಎಲ್ಲವನ್ನು ಸರಿ ನೋಡಿಕೊಂಡು ಇದನ್ನು ಫಿಲ್ಪ್ ಮಾಡ್ಬೇಕಾಗಿತ್ತು ಹಾಗೆಲ್ಲಿ ಕೆಳಗಡೆ ಬಂದರೆ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ತುಂಬಬೇಕಂತ ಓದ್ಕೊಳ್ಳಿ ಸರಿ ಅದನ್ನು ಓದ್ಕೊಂಡು ಫಿಲ್ಲಪ್ ಮಾಡೋಕ್ಕಾಗುತ್ತೆ ಎಲ್ಲ ಮಾ ಫಾರ್ಮನ್ನು ಫಿಲ್ಅಪ್ ಮಾಡಿದ ನಂತರ ಈ ಆಗಲೇ ಹೇಳಿದ ಅಡ್ರೆಸ್ಗೆ ಬೈ ಪೋಸ್ಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಓಕೆ ಫ್ರೆಂಡ್ಸ್ ಇದನ್ನು ಪಿ ಡಿ ಎಫ್ನ ವಿಡಿಯೋ ಕಳೆಗಡೆ ಅಥವಾ ವಾಟ್ಸಾಪ್ ಟೆಲಿಗ್ರಾಮ್ ಗ್ರೂಪ್ನಿಂದ ನೀವು ಪಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ